ಒಂದು ನಿಮ್ ಗೊತ್ತಿರಲಿಲ್ಲ ಎಂಬತ್ತೊಂಬತ್ತರ ರಾಜಕಾರಣ ಆಸನದ ರಾಜಕಾರಣದ ಇತಿಹಾಸದಲ್ಲಿ ದೇವೇಗೌಡರು ಸೋಲ್ತಾರೆ ಎಂಬತ್ತೊಂಬತ್ತರಲ್ಲಿ ತೊಂಬತ್ತೊಂಬತ್ತರಲ್ಲಿ ದೇವೇಗೌಡರು ರೇವಣ್ಣ ಸೋಲ್ತಾರೆ ಕುಮಾರಸ್ವಾಮಿ ಸಾತ್ನೂರಲ್ಲಿ ಸೋಲ್ತಾರೆ ಎರಡು ಸಾವಿರದ ಒಂಬತ್ತಕ್ಕ ಜಾದುವಾಗಿರ್ಲಿ ಹತ್ತೊಂಬತ್ತಕ್ಕದಾಗತ್ತೆ ಲೋಕಸಭೆಯಲ್ಲಿ ಅಂತ ನಿರೀಕ್ಷೆ ಮಾಡಿದ್ರು ಆದರೆ ಮಂಡ್ಯ ಮತ್ತೆ ತುಮಕೂರಲ್ಲಾಯಿತು ಆಸನದಲ್ಲಿ ಅದು ಆಗುವಂತ ಸಂಭವಿಸುವಂತ ಘಟನೆಯನ್ನು ತಪ್ಪಿಸಿದ್ರೆ ಶಿವರಾಮ್ ಅವರು ಒಂದು ವಿಷಯ ಸರ್ ಹಾಸನದ ಕಾಂಗ್ರೆಸ್ ಮಟ್ಟಿಗೆ ನೀವೇ ಸುಪ್ರೀಂ ಬಿಕಾಸ್ ಆಫ್ ಲೀಡರ್ ಅಷ್ಟೇ ದೀರ್ಘಕಾಲದ ರಾಜಕಾರಣ ಮಾಡ್ಕೊಬಂದವರು ನೀವಾಗಲೇ ಹೇಳಿದ್ರಿ ನಾನು ಬಹಿರಂಗವಾಗಿ ಮಾತಿನಲ್ಲಿ ಅವ್ರನ್ನೇ ಚಾಟಿ ಬೀಸಿಲ್ಲ ಅಂತ ತೊಡೆತಟ್ಟು ರಾಜಕಾರಣ ಮಾಡಿದ್ದೀನಿ ನಾನು ಅಂತ ನೀವು ಹೇಳಿದ್ರಿ ಬಟ್ ಆದರೆ ನಿಮ್ಮ ಜಿಲ್ಲೆಗೆ ರಾಜಕಾರಣಕ್ಕೆ ಬಂದಾಗ ನಿಮ್ಮ ಹೇಳ್ದೆ ಕೇಳಿದೆ ಕೆಲವೊಂದು ಘಟನೆಗಳಾಗುತ್ತೆ ಅರ್ಕಲ್ಗೂಡು ಬರ್ತಾರೆ ಯಾರನೋ ಕ್ಯಾಂಡಿಡೇಟ್ ಅಂತ ಅನೌನ್ಸ್ ಮಾಡ್ತಾರೆ ಇವೆಲ್ಲ ಆಗ್ತಿರುತ್ತೆ ಇವೆಲ್ಲ ಒಪ್ಕೊಂಡಿದ್ದೀರಾ ಓಕೆ ನಾವೆಲ್ಲ ಇವತ್ತಿನ ಸಂದರ್ಭ ಹ್ಞೂ ಆ ಹಿಂದಿನ ಸಂದರ್ಭದಲ್ಲಿ ನಾನು ಇಡೀ ಜಿಲ್ಲೆನೇ ವಿಶ್ವಾಸಕ್ಕೆ ಇಟ್ಕೊಂಡು ಹೋಗ್ತಿದ್ದೆ ಹ್ಞೂ ಆದರೆ ಇವತ್ತಿನ ಸಂದರ್ಭದಲ್ಲಿ ನಾನಿಲ್ಲ ಹ್ಞೂ ಎಕ್ಸೆಪ್ಟ್ ಬೇಲೂರು ಹೊರತುಪಡಿಸಿ ಬೇರೆ ಯಾವುದೇ ಕ್ಷೇತ್ರಕ್ಕೂ ನಾನು ಹಸ್ತಕ್ಷೇಪ ಮಾಡ್ತಾ ಇಲ್ಲ ಹ್ಞೂ ಯಾವುದಕ್ಕೂ ಹೋಗ್ತಾ ಹಸ್ತಕ್ಷೇಪದ ಪ್ರಶ್ನೆ ಇಲ್ಲ ಊರಿಗೆ ಎಂಟ್ರಿ ಆಗ್ಬೇಕಾರೆ ದೊಡ್ಡ ಹರಳಿ ಮರ ಆಲದ ಮರ ಕಾಣ್ತಿರ್ತದೆ ಊರಿಗೆ ನ್ಯಾಯ ಮಾಡೋದು ಅವೆಲ್ಲ ಪಾಟಿ ಅಲ್ಲೇ ಅನ್ನೋದು ಕನಿಷ್ಠ ಒಳಗೆ ಬರೋರ್ಗೆ ಎಂಟ್ರಿ ಆಗೋಕ್ಕೆ ಕಾಣಲ್ವೇ ಅಂತ ಕಾಣಲ್ಲ ಅಂತ ಹೇಳಲ್ಲ ಹ್ಞೂ ಅದು ಎಲ್ಲೋ ಅವ್ರಿಗೆ ಅತೀವಾದ ಆತ್ಮವಿಶ್ವಾಸ ಇದೆ ಈಗ ಹ್ಞೂ ಹ್ಞೂ ನಾವೇನೋ ಹಾಸನ ಜಿಲ್ಲೆಯಲ್ಲಿ ಹ್ಞೂ ಇವರೆಲ್ಲರೂ ಬಿಟ್ಟು ಮಾಡ್ತೀವಿ ಅಂತಕ್ಕಂತ ಒಂದು ಭಾವನೆ ಇದೆ ನಾನು ಒಂದು ಜ್ಞಾಪಕ ಮಾಡ್ಕೋಬೇಕಾಗತ್ತ ಅವರು ಹೋದ್ ಸರಿ ಬೇಲೂರ್ ಒಂದ್ ಟಿಕೆಟ್ ತಪ್ಪಿಸ್ಲಾಗಿ ನನಗೆ ಇಡೀ ಜಿಲ್ಲೆ ಶೂನ್ಯ ಆಗಿತ್ತು ಅಂದ್ರೆ ನಮ್ಮ ಅಭಿಮಾನಿಗಳು ಇಡೀ ಜಿಲ್ಲೆಲಿ ಅವರೇ ಹ್ಮ್ ಈಗಲೂ ಇದ್ದಾರೆ ಅರ್ಥ ಆಯ್ತಲ್ಲ ಇದು ಕಾಂಗ್ರೆಸ್ಗೆ ಅರ್ಥ ಆಗಬೇಕು ನಾನ್ ನಿಮ್ಮವರು ನಿಮ್ಮ ಪಾರ್ಟಿ ಅವರ ಹತ್ರ ಮಾತಾಡ್ತಿದ್ದೆ ಹೇಳ್ತಾರೆ ಆಸ್ನ ಅಂದಾಗ ನಾವು ಬೇಲೂರ್ ಗೆಲ್ತೀವಿ ಇಡೀ ಶಿವರೇ ಅಂತಾರೆ ಆ ಕಾನ್ಫಿಡೆನ್ಸ್ ಕಾರಣ ಏನು ಅಂತ ಕಾನ್ಫಿಡೆನ್ಸ್ ಅವ್ರಿಗೆ ಯಾಕೆ ಬಂದಿದೆ ಅಂತ ನನಗೆ ಗೊತ್ತಿಲ್ಲ ಹೆಂಗೆ ಇರ್ಬೋದು ಒಬ್ಬರು ಎತ್ಕಡ್ತಾ ಇರ್ತಾರೆ ಅಲ್ಲೂ ಏನೋ ಶಿವರಾಮ ಫ್ರೀ ಬಿಟ್ಟಿದ್ವಿ ಅಂತ ಏನಿಲ್ಲ ಅಲ್ಲೂ ಗುಂಪುಗಾರಿಕೆ ಇದೆ ಗುಂಪುಗಾರಿಕೆ ಹಾಕಿದೆ ಅಂದ್ರೆ ಆಕಾಂಕ್ಷಿಗಳ ಸಂಖ್ಯೆ ಜಾಸ್ತಿ ಇದೆ ಸಹಜ ಅದು ಅದಾದ್ಮೇಲೆ ಈಗ ಕಾಂಗ್ರೆಸ್ ಸ್ವಲ್ಪ ಬಲಿಷ್ಠವಾಗಿ ಸಂಘಟನೆ ಆಯ್ತು ಮೂರನೇ ಇದ್ದದ್ದು ಪರವಾಗಿಲ್ಲ ಅಂತ ಬಂದ ಮೇಲೆ ಬೇರೆ ಬೇರೆಯವರು ಹುಟ್ಟಕೋತಾರೆ ಅವ್ರೂ ಒಳಗ್ ಬಿಡಕ್ ಟ್ರೈ ಮಾಡ್ತಾ ಇರ್ತಾರೆ ಗುಂಪು ಮಾಡಕ್ ಇಂಥವೆಲ್ಲ ರಾಜಕಾರಣ ನಡೀತಾ ಇರೋದು ನಿರಂತರ ಅದು ನಾವು ಧೈರ್ಯಗಿಡಬಾರ್ದು ಅಷ್ಟೇ